ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಆರ್ಜಿ ಟಿ ವಿ ಕನ್ನಡ ಚಾನೆಲ್ ಈ ವಿಡಿಯೋದಲ್ಲಿ ಮಂತ್ಲಿ ಇನ್ಕಮ್ ಸ್ಕೀಮ್ ಬಗ್ಗೆ ತಿಳ್ಕೊಳ್ಳೋಣ ಈ ಸ್ಕೀಮಲ್ಲಿ ಈಗ ಪ್ರೆಸೆಂಟು ಇಂಟ್ರೆಸ್ಟ್ ರೇಟ್ ಎಲ್ಲ ಚೇಂಜಸ್ ಮಾಡಿದ್ದಾರೆ ಅದರ ಬಗ್ಗೆ ಕೂಡ ತಿಳ್ಕೊಳ್ಳೋಣ ನೆಕ್ಸ್ಟ್ ಈ ಸ್ಕೀಮ್ ಒಂದು ಗೌರ್ಮೆಂಟ್ ಪ್ಯಾಕ್ಡ್ ಸೇವಿಂಗ್ಸ್ ಸ್ಕೀಮ್ ಆಗಿರುವುದರಿಂದ ನೀವು ಈ ಸ್ಕೀಮಲ್ಲಿ ಡೆಪಾಸಿಟ್ ಮಾಡಿದ್ರೆ ನೀವು ಡೆಪಾಸಿಟ್ ಮಾಡಿದಂಥ ಅಮೌಂಟು ಹಂಡ್ರೆಡ್ ಪರ್ಸೆಂಟ್ ಸೇಫ್ಟಿ ಆಗಿರುತ್ತೆ ಓಕೆ ಈ ಸ್ಕೀಮ್ ಹೆಸರಲ್ಲೇ ಇದೆ ಮಂತ್ಲಿ ಇನ್ಕಮ್ ಅಂತ ನೀವು ಈ ಸ್ಕೀಮಲ್ಲಿ ಒಂದ್ಸಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ಪ್ರತಿ ತಿಂಗಳು ಇಂಟ್ರೆಸ್ಟ್ ಅಮೌಂಟು ಬರ್ತಾ ಇರುತ್ತೆ ಹಾಗಾದರೆ ನೀವು ಈ ಸ್ಕೀಮಲ್ಲಿ ಅಮೌಂಟ್ನ ಡೆಪಾಸಿಟ್ ಮಾಡಬೇಕಂದ್ರೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನಿದೆ ಅನ್ನೋದು ನೋಡೋಣ ಮೊದಲು ಏಜ್ ಲಿಮಿಟ್ ನೋಡುವುದಾದರೆ ನೋ ಏಜ್ ಲಿಮಿಟ್ ಚಿಕ್ಕ ಮಕ್ಕಳ ಹೆಸರಲ್ಲೂ ಕೂಡ ಅಮೌಂಟ್ನ ಡೆಪಾಸಿಟ್ ಮಾಡಬಹುದು ನೆಕ್ಸ್ಟು ನೀವು ಎಷ್ಟು ಡೆಪಾಸಿಟ್ ಮಾಡಬೇಕಂದ್ರೆ ಮಿನಿಮಮ್ ಸಾವಿರದ ಐನೂರು ರೂಪಾಯಿ ಡೆಪಾಸಿಟ್ ಮಾಡಬೇಕು ಮ್ಯಾಕ್ಸಿಮಮ್ ಆದರೆ ಸಿಂಗಲ್ ಅಕೌಂಟ್ಗೆ ನಾಲ್ಕು ಲಕ್ಷದ ಐವತ್ತು ಸಾವಿರ ರೂಪಾಯಿವರೆಗೂ ಡೆಪಾಸಿಟ್ ಮಾಡಬಹುದು ಅಥವಾ ನೀವು ಜಾಯಿಂಟ್ ಅಕೌಂಟ್ ಆಗಿ ಅಮೌಂಟ್ನ ಡೆಪಾಸಿಟ್ ಮಾಡುವುದೇ ಆದರೆ ಮ್ಯಾಕ್ಸಿಮಮ್ ಅಂದರೆ ಒಂಬತ್ತು ಲಕ್ಷದವರೆಗೂ ಅಮೌಂಟ್ನ ಡೆಪಾಸಿಟ್ ಮಾಡ್ಕೊಬಹುದು ನೆಕ್ಟು ಈ ಸ್ಕೀಮ್ನ ಮೆಚುರಿಟಿ ಪೀರಿಯಡ್ ನೋಡೋದಾದರೆ ಐದು ವರ್ಷ ಇರುತ್ತೆ ನೆಕ್ಸ್ಟು ಈ ಸ್ಕೀಮಲ್ಲಿ ನೀವು ಅಮೌಂಟ್ನ ಡೆಪಾಸಿಟ್ ಮಾಡುವಾಗ ನಾಮಿನಿ ಹೆಸರನ್ನು ಕೂಡ ಮೆನ್ಷನ್ ಮಾಡಬೇಕು ಯಾಕಂದರೆ ಇನ್ ಕೇಸ್ ಅಕೌಂಟ್ ಹೋಲ್ಡರ್ ಏನಾದರೂ ಡೆತ್ ಆದರೆ ಅವ್ರು ಏನು ಡೆಪಾಸಿಟ್ ಮಾಡಿರ್ತಾರಲ್ವ ಆ ಅಮೌಂಟ್ಗೆ ಇಂಟ್ರೆಸ್ಟು ಸೇರಿಸಿ ಆ ಅಕೌಂಟ್ ಹೋಲ್ಡರ್ ನಾಮಿನಿಗೆ ಕೊಡ್ತಾರೆ ಹಾಗಾಗಿ ಈ ಸ್ಕೀಮಲ್ಲಿ ನಾಮಿನಿ ಫೆಸಿಲಿಟಿ ಕೂಡ ಇದೆ ನೆಕ್ಸ್ಟು ನಿಮ್ಮ ಅಕೌಂಟ್ನ ಒಂದು ಪೋಸ್ಟ್ ಆಫೀಸಿಂದ ಇನ್ನೊಂದು ಪೋಸ್ಟ್ ಆಫೀಸೇ ಬೇಕಾದರೂ ಟ್ರಾನ್ಸ್ಫರ್ ಮಾಡ್ಕೊಬಹುದು ನೆಕ್ಸ್ಟ್ ಈ ಸ್ಕೀಮಲ್ಲಿ ಇಂಟ್ರೆಸ್ಟ್ ರೇಟ್ ಎಷ್ಟಿದೆ ಈಗ ಪ್ರೆಸೆಂಟ್ ಅಂದರೆ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇದೆ ಮುಂಚೆ ಆದರೆ ಸೆವೆನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇತ್ತು ಈಗ ಚೇಂಜಸ್ ಮಾಡಿದರೆ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇದೆ ಓಕೆ ಈ ಸ್ಕೀಮಲ್ಲಿ ಬರುವಂತಹ ಇಂಟ್ರೆಸ್ಟ್ ಅಮೌಂಟ್ನ ನಿಮಗೆ ಒಂದು ಪೋಸ್ಟ್ ಆಫೀಸಲ್ಲಿ ಸೇವಿಂಗ್ ಅಕೌಂಟ್ ಇರುತ್ತಲ್ವಾ ಆ ಅಕೌಂಟ್ಗೆ ಡೈರೆಕ್ಟಾಗಿ ಟ್ರಾನ್ಸ್ಫರ್ ಮಾಡ್ತಾರೆ ಎಷ್ಟು ಈ ಸ್ಕೀಮಲ್ಲಿ ಡೆಪಾಸಿಟ್ ಮಾಡಿದ್ರೆ ರಿಟರ್ನ್ಸ್ ಎಷ್ಟು ಬರುತ್ತೆ ಅನ್ನೋದು ನೋಡೋಣ ಈಗ ಸಪೋಸ್ ನೀವು ಈ ಸ್ಕೀಮಲ್ಲಿ ಒಂದು ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ ಅಂದ್ಕೊಳ್ಳೋಣ ಈಗ ಪ್ರೆಸೆಂಟು ಇಂಟ್ರೆಸ್ಟ್ ರೇಟು ಸಿಕ್ಸ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇದೆ ಈ ಸ್ಕೀಮ್ನ ಮೆಚುರಿಟಿ ಪೀರಿಯಡು ಐದು ವರ್ಷ ಮಂತ್ಲಿ ನಿಮಗೆ ಎಷ್ಟು ಇಂಟ್ರೆಸ್ಟ್ ಬರುತ್ತೆ ಅಂದರೆ ಐನೂರ ಐವತ್ತು ರೂಪಾಯಿ ಬರುತ್ತೆ ಒಂದು ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದ್ರೆ ಇದು ಸಿಂಗಲ್ ಅಕೌಂಟಿಗೆ ಈ ಐನೂರ ಐವತ್ತು ರೂಪಾಯಿ ಐದು ವರ್ಷದವರೆಗೂ ಬರ್ತಾ ಇರುತ್ತೆ ಅಥವಾ ನೀವು ಎರಡು ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇಂಟ್ರೆಸ್ಟ್ ರೇಟು ಸಿಕ್ಸ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇರುತ್ತೆ ಮೆಚುರಿಟಿ ಪೀರಿಯಡ್ ಐದು ವರ್ಷ ಆಗ ನಿಮ್ಗೆ ಮಂತ್ಲಿ ಇಂಟ್ರೆಸ್ಟ್ ಎಷ್ಟು ಬರುತ್ತೆ ಅಂದರೆ ಸಾವಿರದ ನೂರು ರೂಪಾಯಿ ಬರುತ್ತೆ ಇದು ಸಿಂಗಲ್ ಅಕೌಂಟಿಗೆ ಅಥವಾ ನೀವು ನಾಲ್ಕು ಲಕ್ಷದ ಐವತ್ತು ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ಪ್ರತಿ ತಿಂಗಳು ಎರಡು ಸಾವಿರದ ನಾನ್ನೂರ ಎಪ್ಪತ್ತೈದು ರೂಪಾಯಿ ಇಂಟ್ರೆಸ್ಟ್ ಅಮೌಂಟ್ ಬರ್ತಾ ಇರುತ್ತೆ ಇದು ಕೂಡ ಸಿಂಗಲ್ ಅಕೌಂಟಿಗೆ ಅಥವಾ ನೀವು ಒಂಬತ್ತು ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದ್ರೆ ಈ ಸ್ಕೀಮಲ್ಲಿ ನಿಮಗೆ ಪ್ರತಿ ತಿಂಗಳು ನಾಲ್ಕು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಬರ್ತಿರುತ್ತೆ ಇದು ಜಾಯಿಂಟ್ ಅಕೌಂಟ್ಗೆ ಅಥವಾ ನೀವು ಹದಿನೆಂಟು ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದ್ರೆ ನಿಮಗೆ ಪ್ರತಿ ತಿಂಗಳು ಒಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ಇಂಟ್ರೆಸ್ಟ್ ಅಮೌಂಟ್ ಬರ್ತಾ ಇರುತ್ತೆ ಈ ಅಮೌಂಟ್ ನ ನಿಮ್ಮ ಸೇವಿಂಗ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಿರ್ತಾರೆ ಇದು ಕೂಡ ಜಾಯಿಂಟ್ ಅಕೌಂಟ್ ಗೆ ನೆಕ್ಸ್ಟ್ ಪ್ರೀ ಮೆಚೂರ್ ಕ್ಲೋಸರ್ ಅಂದ್ರೆ ಈ ಸ್ಕೀಮ್ ನ ಮೆಚುರಿಟಿ ಪೀರಿಯಡ್ ಐದು ವರ್ಷ ಅಲ್ವಾ ಐದು ವರ್ಷಕ್ಕಿಂತ ಮುಂಚೆ ನೀವು ಅಕೌಂಟ್ ನ ಕ್ಲೋಸ್ ಮಾಡಬೇಕು ಅಂದ್ಕೊಂಡ್ರೆ ನೀವು ಡೆಪಾಸಿಟ್ ಮಾಡಿದಂತ ಅಮೌಂಟ್ ಅಲ್ಲಿ ಸ್ವಲ್ಪ ಡಿಸ್ಕೌಂಟ್ ಮಾಡಿ ಮಿಕ್ಕಿದ ಅಮೌಂಟ್ ನಿಮ್ಗೆ ವಾಪಸ್ ಕೊಡ್ತಾರೆ ಸಪೋಸ್ ನೀವು ಒಂದು ವರ್ಷದಿಂದ ಮೂರು ವರ್ಷದ ಒಳಗೆ ಏನಾದರೂ ನೀವು ಅಕೌಂಟ್ನ ಕ್ಲೋಸ್ ಮಾಡಬೇಕು ಅಂದ್ಕೊಂಡ್ರೆ ಆಗ ನೀವು ಡೆಪಾಸಿಟ್ ಮಾಡಿದಂತಹ ಅಮೌಂಟಲ್ಲಿ ಟೂ ಪರ್ಸೆಂಟ್ ಡಿಸ್ಕೌಂಟ್ ಮಾಡಿ ಮಿಕ್ಕಿದ ಅಮೌಂಟ್ ನಿಮ್ಗೆ ವಾಪಸ್ ಕೊಡ್ತಾರೆ ಅಥವಾ ನೀವು ಮೂರು ವರ್ಷದಿಂದ ಐದು ವರ್ಷದ ಒಳಗೆ ಏನಾದರೂ ನಿಮ್ಮ ಅಕೌಂಟ್ನ ಕ್ಲೋಸ್ ಮಾಡಬೇಕು ಅಂದ್ಕೊಂಡ್ರೆ ಆಗ ನೀವು ಡೆಪಾಸಿಟ್ ಮಾಡಿದಂಥ ಅಮೌಂಟಲ್ಲಿ ಒನ್ ಪರ್ಸೆಂಟ್ ಡಿಸ್ಕೌಂಟ್ ಮಾಡಿ ಮಿಕ್ಕಿದ ಅಮೌಂಟ್ ನಿಮಗೆ ವಾಪಸ್ ಕೊಡ್ತಾರೆ ಓಕೆ ಒಂದು ಎಕ್ಸಾಂಪಲ್ ನೋಡೋಣ ಆಗ ಎಷ್ಟು ನಿಮಗೆ ಡಿಡೆಕ್ಟ್ ಮಾಡ್ತಾರೆ ಮುಂಚೆ ಅಕೌಂಟ್ ಕ್ಲೋಸ್ ಮಾಡಿದರೆ ಅನ್ನೋದು ನೋಡೋಣ ಈಗ ಸಪೋಸ್ ನೀವು ಈ ಸ್ಕೀಮಲ್ಲಿ ನಾಲ್ಕು ಲಕ್ಷದ ಐವತ್ತು ಸಾವಿರ ರೂಪಾಯಿ ಡೆಪಾಸಿಟ್ ಮಾಡಿದ್ದೀರಾ ಅಂದ್ಕೊಳ್ಳೋಣ ಈಗ ಇಂಟ್ರೆಸ್ಟ್ ರೇಟು ಸಿಕ್ಸ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇದೆ ನಿಮಗೆ ಪ್ರತಿ ತಿಂಗಳು ಎರಡು ಸಾವಿರದ ಎಪ್ಪತ್ತೈದು ರೂಪಾಯಿ ಇಂಟ್ರೆಸ್ಟ್ ಬರ್ತಿರುತ್ತೆ ನೀವು ಅಕೌಂಟ್ ಓಪನ್ ಮಾಡಿ ಒಂದು ವರ್ಷದಿಂದ ಮೂರು ವರ್ಷದ ಒಳಗೆ ಏನಾದರೂ ಈ ಮಂತ್ಲಿ ಇನ್ಕಮ್ ಸ್ಕೀಮ್ ಅಕೌಂಟ್ ಕ್ಯಾನ್ಸಲ್ ಮಾಡಿದ್ರೆ ನಿಮಗೆ ರಿಟರ್ನ್ಸ್ ಎಷ್ಟು ಬರುತ್ತೆ ಅಂದ್ರೆ ಲಕ್ಷದ ಲಕ್ಷ ಸಾವಿರ ರೂಪಾಯಿ ಕೊಡ್ತಾರೆ ಅಂದ್ರೆ ಇಲ್ಲಿ ಟೂ ಪರ್ಸೆಂಟ್ ಡಿಸ್ಕೌಂಟ್ ಮಾಡಿ ಮಿಕ್ಕಿದಂಥ ಅಮೌಂಟ್ ನಿಮಗೆ ವಾಪಸ್ ಕೊಡ್ತಿದ್ದಾರೆ ಅಥವಾ ನೀವು ಮೂರು ವರ್ಷ ಆದ್ಮೇಲೆ ಏನಾದರೂ ಅಕೌಂಟ್ ಕ್ಲೋಸ್ ಮಾಡೋದಾದರೆ ಆಗ ನಿಮಗೆ ನಾಲ್ಕು ಲಕ್ಷದ ನಲವತ್ತೈದು ಸಾವಿರದ ಐನೂರು ರೂಪಾಯಿ ಬರುತ್ತೆ ಈ ಸ್ಕೀಮ್ನ ಮೆಚುರಿಟಿ ಪೀರಿಯಡ್ ಐದ್ ವರ್ಷ ಅಲ್ವಾ ಐದು ವರ್ಷ ಆದ್ಮೇಲೆ ಅಕೌಂಟ್ ಕ್ಲೋಸ್ ಆಗುತ್ತೆ ಆಗ ನೀವು ನಾಲ್ಕು ಲಕ್ಷದ ಸಾವಿರ ರೂಪಾಯಿ ಡೆಪಾಸಿಟ್ ಮಾಡಿರ್ತೀರಲ್ವಾ ಅಮೌಂಟ್ ನಿಮಗೆ ವಾಪಸ್ ಕೊಡ್ತಾರೆ ಓಕೆ ಸಪೋಸ್ ನೀವು ಒಂಬತ್ತು ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿರ್ತೀರಾ ಅಂದ್ಕೊಳ್ಳೋಣ ರೇಟ್ ಆಫ್ ಇಂಟ್ರೆಸ್ಟ್ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇದೆ ಈಗ ನಿಮ್ಗೆ ಅವಾಗ ಪ್ರತಿ ತಿಂಗಳು ನಾಲ್ಕು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಇಂಟ್ರೆಸ್ಟ್ ಅಮೌಂಟ್ ಬರ್ತಿರುತ್ತೆ ನೀವು ಒಂದು ವರ್ಷದಿಂದ ಮೂರು ವರ್ಷದ ಒಳಗೆ ಈ ಅಕೌಂಟ್ ನ ಕ್ಲೋಸ್ ಮಾಡೋದೇ ಆದರೆ ಎಂಟು ಲಕ್ಷದ ಎಂಬತ್ತೆರಡು ಸಾವಿರ ರೂಪಾಯಿ ನಿಮಗೆ ವಾಪಸ್ ಕೊಡ್ತಾರೆ ಅಥವಾ ಮೂರು ವರ್ಷ ಆದ್ಮೇಲೆ ನೀವು ಅಕೌಂಟ್ನ ಕ್ಲೋಸ್ ಮಾಡುವುದಾದರೆ ಎಂಟು ಲಕ್ಷದ ತೊಂಬತ್ತೊಂದು ಸಾವಿರ ರೂಪಾಯಿ ನಿಮಗೆ ವಾಪಸ್ ಕೊಡ್ತಾರೆ ಅಥವಾ ಅಕೌಂಟ್ ಮೆಚುರಿಟಿ ಪೀರಿಯಡ್ ಐದು ವರ್ಷ ಅಲ್ವಾ ಐದು ವರ್ಷ ಆದ್ಮೇಲೆ ಅಕೌಂಟ್ ಕ್ಲೋಸ್ ಮಾಡಿಬಿಟ್ಟು ಅವರೇ ನೀವು ಏನು ಡೆಪಾಸಿಟ್ ಮಾಡಿ ಅಲ್ವಾ ಒಂಬತ್ತು ಲಕ್ಷ ರೂಪಾಯಿ ಅದು ನಿಮಗೆ ವಾಪಸ್ ಕೊಡ್ತಾರೆ ಲಾಸ್ಟ್ ಮಂತ್ ಇಂಟ್ರೆಸ್ಟ್ ಅಮೌಂಟು ಸೇರಿಸಿ ಓಕೆ ನೆಕ್ಸ್ಟು ಈ ಮಂತ್ಲಿ ಇನ್ಕಮ್ ಸ್ಕೀಮ್ ಅಕೌಂಟ್ನ ಎಲ್ಲಿ ಓಪನ್ ಮಾಡಬೇಕಂದ್ರೆ ನಿಮ್ಮ ಹತ್ತಿರದಲ್ಲಿರುವಂತಹ ಪೋಸ್ಟ್ ಆಫೀಸ್ಗೆ ಹೋದರೆ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಅಪ್ಲಿಕೇಶನ್ ಕೊಡ್ತಾರೆ ಅದನ್ನು ಅಪ್ ಮಾಡಿ ಅದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂದರೆ ಐಡೆಂಟಿ ಪ್ರೂಫ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಮತ್ತು ನಿಮ್ಮ ಅಡ್ರೆಸ್ ಪ್ರೂಫ್ ಡಾಕ್ಯುಮೆಂಟ್ಸು ನೆಕ್ಸ್ಟ್ ನಿಮ್ದು ಒಂದು ಫೋಟೋ ಮತ್ತು ಪೋಸ್ಟ್ ಆಫೀಸಲ್ಲಿ ನಿಮ್ಗೊಂದು ಸೇವಿಂಗ್ ಅಕೌಂಟ್ ಇರಬೇಕು ಅದರ ಡೀಟೇಲ್ಸ್ ಮತ್ತು ಓಕೆ ಇಷ್ಟು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಓಕೆ ಫ್ರೆಂಡ್ಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಬಗ್ಗೆ ಗೊತ್ತಾಯ್ತಲ್ವಾ ಈ ವಿಡಿಯೋ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಡೌಟ್ಸ್ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್